ನಾಡಹಬ್ಬ ದಸರಾಕ್ಕೆ ಹಾರ್ದಿಕ ಶುಭಾಶಯಗಳು. ಈ ದಿವಸ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಂಡಂತಹ ಆನೆಗಳಿಗೆ ಇದೇ ಶುಭಕೃತ ನಾಮಸ್ಕಾರದ ದಕ್ಷಿಣಾಯನ ವರ್ಷ ಋತು. ನಿಜ ಶ್ರಾವಣ ಮಾಸ ಮುಗಿತು, ಇವತ್ತಿಂದ ಭಾದ್ರಪದ ಮಾಸ ಶುರುವಾಗಿದೆ. ಪ್ರತ್ಯಕ್ಷ ಗಣಪತಿ ರೂಪ ಅಂತಹ ಭಾದ್ರಪದ ಮಾಸದ ಪ್ರಥಮ ದಿವಸದಲ್ಲಿ ಆನೆಗಳಿಗೆ ವಿಶೇಷವಾಗಿ ಪೂಜನೆ ಮಾಡಿದ್ವಿ. ಅದಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ ಆಂಜನೇಯಷ್ಟೇ ಶಕ್ತಿ ನಮ್ಮ ಆನೆಗಳಿಗೆ ಬರಲಿ ಅಂತ ಹೇಳಿ, ಆಂಜನೇಯನಷ್ಟೇ ಶಕ್ತಿ ಬರಲಿ, ನಮ್ಮ ಏನು ಅಂಬಾರ್ ಎತ್ಕೊಂಡು ಹೋಗುತ್ತೆ ಅದನ್ನೆಲ್ಲ ಪೂರ್ಣ ಶಕ್ತಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಚಾಮುಂಡೇಶ್ವರ ಪ್ರಾರ್ಥನೆ ಮಾಡಿ ಆನೆಗೆ ವಿಶೇಷವಾಗಿ ಪೂಜೆ ಮಾಡಿ ಆನೆಗಳಿಗೆ ಕಾಲು ತೊಳೆದು ಕಾಲುಗಳಿಗೆ ಅರಿಶಿಣ ಕುಂಕುಮ ಅಕ್ಷತೆ ಪತ್ರೆಗಳು ಹೊತ್ತಿಟ್ಟು ಪೂಜೆ ಮಾಡಿದ್ವಿ. ಗಣಪತಿಗೆ ಇಷ್ಟವಾದಂತಹ ಪಂಚಪದನ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಮೃತ್ಯುಂಜಯನ ಪ್ರಾರ್ಥನೆ ಮಾಡಿ ನಮ್ಮ ಆನೆಗಳಿಗೆ ಯಾವುದೇ ಇತಿಹಾಸ ತೊಂದರೆಗಳಾಗಬಾರ್ದು ಅಂತ ವಿಶೇಷವಾಗಿ ಮೃತ್ಯುಂಜಯ ಪೂಜೆ ಮಾಡಿದ್ವಿ. ಅದಾಗಿ ಎಲ್ಲರೂ ಸಹ ಕೈ ಮುಗಿದು ಒಂದು ವಿಷಯ ಕೇಳ್ಕೊಳ್ತೀನಿ, ದಯಮಾಡಿ ಮೈಸೂರಿನಲ್ಲಿ ನಮ್ಮ ಆನೆಗಳು ಬರುವಂತಹ ಸ್ಥಳಗಳಲ್ಲಿ ಸಯಾಜಿ ರೋಡ್ ಆಗಿರಬಹುದು, ಬನ್ನಿಮಂಟಪ ತನಕ ನಮ್ಮ ಆನೆಗಳು ಓಡಾಡಬೇಕಾದ್ರೆ ಸಣ್ಣ ಸಣ್ಣ ಗಾಜುಗಳು ಮೊಳೆಗಳೆಲ್ಲ ಬಿದ್ದಿರುತ್ತೆ. ದಯಮಾಡಿ ಅದನ್ನು ನೀವು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಆನೆಗಳಿಗೆ ನೋವಾದರೆ ನಮ್ಮ ದಸರಾಕ್ಕೆ ತೊಂದರೆ ಆದಂಗೆ ಆಗುತ್ತೆ, ನಮ್ಮ ದಸರಾ ಚೆನ್ನಾಗಾಗಲಿ ದಯಮಾಡಿ ಎಲ್ಲರೂ ಕೇಳ್ಕೊಳ್ತೀನಿ. ನಮಸ್ಕಾರ. ನಾಡಹಬ್ಬ ದಸರಾಕ್ಕೆ ಹಾರ್ದಿಕ ಶುಭಾಶಯಗಳು. ಈ ದಿವಸ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಂಡಂತಹ ಆನೆಗಳಿಗೆ ಇದೇ ಶುಭಕೃತ ನಾಮಸ್ಕಾರದ ದಕ್ಷಿಣಾಯನ ವರ್ಷ ಋತು. ನಿಜ ಶ್ರಾವಣ ಮಾಸ ಮುಗಿತು, ಇವತ್ತಿಂದ ಭಾದ್ರಪದ ಮಾಸ ಶುರುವಾಗಿದೆ. ಪ್ರತ್ಯಕ್ಷ ಗಣಪತಿ ರೂಪ ಅಂತಹ ಭಾದ್ರಪದ ಮಾಸದ ಪ್ರಥಮ ದಿವಸದಲ್ಲಿ ಆನೆಗಳಿಗೆ ವಿಶೇಷವಾಗಿ ಪೂಜನೆ ಮಾಡಿದ್ವಿ. ಅದಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ ಆಂಜನೇಯಷ್ಟೇ ಶಕ್ತಿ ನಮ್ಮ ಆನೆಗಳಿಗೆ ಬರಲಿ ಅಂತ ಹೇಳಿ, ಆಂಜನೇಯನಷ್ಟೇ ಶಕ್ತಿ ಬರಲಿ, ನಮ್ಮ ಏನು ಅಂಬಾರ್ ಎತ್ಕೊಂಡು ಹೋಗುತ್ತೆ ಅದನ್ನೆಲ್ಲ ಪೂರ್ಣ ಶಕ್ತಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಚಾಮುಂಡೇಶ್ವರ ಪ್ರಾರ್ಥನೆ ಮಾಡಿ ಆನೆಗೆ ವಿಶೇಷವಾಗಿ ಪೂಜೆ ಮಾಡಿ ಆನೆಗಳಿಗೆ ಕಾಲು ತೊಳೆದು ಕಾಲುಗಳಿಗೆ ಅರಿಶಿಣ ಕುಂಕುಮ ಅಕ್ಷತೆ ಪತ್ರೆಗಳು ಹೊತ್ತಿಟ್ಟು ಪೂಜೆ ಮಾಡಿದ್ವಿ. ಗಣಪತಿಗೆ ಇಷ್ಟವಾದಂತಹ ಪಂಚಪದನ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಮೃತ್ಯುಂಜಯನ ಪ್ರಾರ್ಥನೆ ಮಾಡಿ ನಮ್ಮ ಆನೆಗಳಿಗೆ ಯಾವುದೇ ಇತಿಹಾಸ ತೊಂದರೆಗಳಾಗಬಾರ್ದು ಅಂತ ವಿಶೇಷವಾಗಿ ಮೃತ್ಯುಂಜಯ ಪೂಜೆ ಮಾಡಿದ್ವಿ. ಅದಾಗಿ ಎಲ್ಲರೂ ಸಹ ಕೈ ಮುಗಿದು ಒಂದು ವಿಷಯ ಕೇಳ್ಕೊಳ್ತೀನಿ, ದಯಮಾಡಿ ಮೈಸೂರಿನಲ್ಲಿ ನಮ್ಮ ಆನೆಗಳು ಬರುವಂತಹ ಸ್ಥಳಗಳಲ್ಲಿ ಸಯಾಜಿ ರೋಡ್ ಆಗಿರಬಹುದು, ಬನ್ನಿಮಂಟಪ ತನಕ ನಮ್ಮ ಆನೆಗಳು ಓಡಾಡಬೇಕಾದ್ರೆ ಸಣ್ಣ ಸಣ್ಣ ಗಾಜುಗಳು ಮೊಳೆಗಳೆಲ್ಲ ಬಿದ್ದಿರುತ್ತೆ. ದಯಮಾಡಿ ಅದನ್ನು ನೀವು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಆನೆಗಳಿಗೆ ನೋವಾದರೆ ನಮ್ಮ ದಸರಾಕ್ಕೆ ತೊಂದರೆ ಆದಂಗೆ ಆಗುತ್ತೆ, ನಮ್ಮ ದಸರಾ ಚೆನ್ನಾಗಾಗಲಿ ದಯಮಾಡಿ ಎಲ್ಲರೂ ಕೇಳ್ಕೊಳ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.